ನಮಸ್ಕಾರ ಸ್ನೇಹಿತರೆ ಲಿಟರರಿ ಕ್ರಿಟಿಸಿಸಮ್ನಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದ ಐ ಎ ರಿಚರ್ಡ್ ಅವರು ಬರೆದ ದ ಟೂ ಯೂಸಸ್ ಆಫ್ ಲ್ಯಾಂಗ್ವೇಜ್ ಎನ್ನುವ ಕೃತಿಯನ್ನು ನೋಡೋಣ ಲಿಟರರಿ ಕ್ರಿಟಿಸಿಸಂನಲ್ಲಿ ಐ ಎ ರಿಚರ್ಡ್ ಅವರಿಗೆ ಬಹಳ ದೊಡ್ಡ ಹೆಸರಿದೆ ಇವರನ್ನು ನ್ಯೂ ಕ್ರಿಟಿಸಿಸಮ್ನ ಫೌಂಡರ್ ಅಥವಾ ಸ್ಥಾಪಕರು ಎಂದು ಕರೆಯುತ್ತಾರೆ ನ್ಯೂ ಕ್ರಿಟಿಸಿಸಂ ಅಥವಾ ಹೊಸ ವಿಮರ್ಶಾತ್ಮಕ ದೃಷ್ಟಿಕೋನ ಅಂದರೇನು ನೋಡೋಣ ಈ ಹೊಸ ಕ್ರಿಟಿಸಿಸಮ್ನ ಸಿದ್ಧಾಂತದಲ್ಲಿ ರೈಟರ್ನ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಕೊಡಲಾಗುವುದಿಲ್ಲ ಹಾಗೆ ಅವನ ಬ್ಯಾಕ್ಗ್ರೌಂಡ್ ಇರಬಹುದು ಅಥವಾ ಓದುಗನ ಕುರಿತಾಗಿಯೂ ಏನೂ ಬರೆಯುವುದಿಲ್ಲ ಇದು ಕೇವಲ ಟೆಕ್ಸ್ಟನ್ನು ಮಾತ್ರ ಫೋಕಸ್ ಆಗಿ ಇಟ್ಟುಕೊಳ್ತದೆ ಫಾರ್ ಎಕ್ಸಾಂಪಲ್ ನಿಮ್ಮ ಎದುರು ಒಂದು ಪುಸ್ತಕ ಇದೆ ಅಂದ್ಕೊಳ್ಳಿ ಆ ಪುಸ್ತಕವನ್ನು ನೋಡಿದ ತಕ್ಷಣ ನಿಮ್ಮ ತಲೆಯಲ್ಲಿ ನಿಮ್ಮದೇ ಆದ ಪರ್ಸೆಪ್ಷನ್ ಕ್ರಿಯೇಟ್ ಆಗ್ತದೆ ಮತ್ತು ಅದರ ಆಥರ್ ಫಾರ್ ಎಕ್ಸಾಂಪಲ್ ಅದರ ಆಥರ್ ಶೇಕ್ಸ್ಪಿಯರ್ ಆದರೆ ನೀವು ತಕ್ಷಣ ಅದರ ಕುರಿತು ಒಂದು ದೊಡ್ಡ ಅಭಿಮಾನವನ್ನು ಹೊಂದಿರಿ ಶೇಕ್ಸ್ಪಿಯರ್ ಅವರು ಇಂಗ್ಲೀಷ್ ಸಾಹಿತ್ಯದಲ್ಲಿ ಬಹಳ ಹೆಡ್ ದೊಡ್ಡ ಹೆಸರನ್ನು ಪಡೆದ ಕಾರಣ ನಿಮ್ಮ ತಲೆಯಲ್ಲೂ ಈ ಬುಕ್ ತುಂಬ ಅನುಭವವನ್ನು ಒಳಗೊಂಡಿದೆ ತುಂಬ ಒಳ್ಳೆಯ ಎನ್ನುವ ಅಭಿಮಾನಕ್ಕೆ ಬರ್ತೀರಿ ಅಥವಾ ಇದು ಎಲಿಜಬೆತನ್ ಏಜಿಗೆ ಸೇರಿದೆ ಇದೊಂದು ಟ್ರಾಜಿಡಿ ರಿಲೇಟೆಡ್ ಪ್ಲೇ ಆಗಿರ್ಬೋದು ಅಥವಾ ನಾವೆಲ್ ಆಗಿರ್ಬೋದು ಅಂತ ನೀವು ಕ್ಷಣ ಮಾತ್ರದಲ್ಲಿ ಡಿಸೈಡ್ ಮಾಡಿಬಿಡ್ತೀರಿ ನೀವಿನ್ನೂ ಆ ಪುಸ್ತಕವನ್ನು ತೆರೆಯಲಿಲ್ಲ ಅದರಲ್ಲಿರುವ ಒಂದು ಸಾಲನ್ನು ಕೂಡ ಓದಲಿಲ್ಲ ಆಗಲೇ ಆ ಪುಸ್ತಕದ ಕುರಿತು ನಿಮ್ಮ ಒಂದಷ್ಟು ಭಾವನೆಗಳು ರೂಪುಗೊಂಡಿರ್ತದೆ ಕೇವಲ ಅದರ ಬರಹಗಾರನ ಹೆಸರನ್ನು ಕೇಳುವ ಮೂಲಕವೇ ನಿಮ್ಮ ತಲೆಯಲ್ಲಿ ಒಂದಷ್ಟು ಆಲೋಚನೆಗಳು ರೂಪುಗೊಳ್ಳುತ್ತದೆ ಇದರಿಂದ ನಿಮಗೆ ಒಂದು ಪುಸ್ತಕದಲ್ಲಿ ಅದನ್ನು ಬರೆದ ಬರಹಗಾರನ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಆದರೆ ನಮ್ಮ ಕವಿಯಾದ ಐ ಎ ರಿಚರ್ಡ್ ಅವರು ಹೇಳೋದು ಬರಹಗಾರನಿಗೂ ಪ್ರಾಮುಖ್ಯತೆ ಕೊಡಬಾರ್ದು ಹಾಗೆ ಓದುಗಾರನಿಗೂ ಪ್ರಾಮುಖ್ಯತೆ ಇರಬಾರ್ದು ಇಲ್ಲಿ ಕೇವಲ ಪ್ರಾಮುಖ್ಯತೆಯನ್ನು ಅದರ ಟೆಕ್ಸ್ಟ್ಗೆ ಮಾತ್ರ ಕೊಡಬೇಕು ಕೆಲವೊಂದು ಸಿಚುವೇಶನಲ್ಲಿ ಕೆಲವೊಂದು ಕವಿಗಳಿಂದ ಬರೆಯಲ್ಪಟ್ಟ ಕೃತಿಗಳು ಓದುಗರಿಗೆ ಅರ್ಥವೂ ಆಗುವುದಿಲ್ಲ ಅದರೊಳಗಡೆ ಏನು ಅಡಗಿದೆ ಆ ಬರೆದಂತಹ ಬರಹಗಾರನ ಒಟ್ಟು ಅಭಿಪ್ರಾಯ ಏನಿದೆ ಅದು ಓದುಗನಿಗೆ ಸಮರ್ಪಕವಾಗಿ ತಲುಪೋದೇ ಇಲ್ಲ ಎಕ್ಸಾಂಪಲ್ ಟಿ ಎಸ್ ಈಲಿಯಟ್ ಬರೆದ ವೇಸ್ಟ್ಲ್ಯಾಂಡ್ ಕವಿತೆಯನ್ನು ಓದಿದಂತಹ ಬಹಳಷ್ಟು ಜನ ಅದನ್ನು ಕ್ರಿಟಿಸೈಸ್ ಮಾಡಿದ್ದರು ಆ ಟೀಕಾಕಾರು ಹೇಳಿದ ಪ್ರಕಾರ ಈ ಎಲ್ಲ ಕವಿತೆಗಳನ್ನು ಅಲ್ಲಿಂದ ಇಲ್ಲಿಂದ ಹೆಕ್ಕಿಕೊಂಡು ಬರೆದಿದ್ದಾರೆ ಅವರ ಸ್ವಂತ ರಚನೆ ಏನೂ ಇಲ್ಲ ಆದರೆ ಕೆಲವು ಸಮಯಗಳ ನಂತರ ಅದೇ ಕೃತಿ ಒಂದು ಮಾಸ್ಟರ್ ಪೀಸ್ ಕೃತಿಯಾಗಿ ಹೊರಹೊಮ್ಮಿತು ಬಹಳ ಪ್ರಸಿದ್ಧಿಯನ್ನು ಪಡೆಯಿತು ಇದರಿಂದ ನಮಗೆ ತಿಳಿಯುವುದೇನೆಂದರೆ ಯಾವುದೇ ಬುಕ್ ಆಗಿರಲಿ ಒಬ್ಬ ರೀಡರ್ನ ಅಭಿಪ್ರಾಯದ ಮೇಲೆ ಆ ಪುಸ್ತಕವನ್ನು ಡಿಸೈಡ್ ಮಾಡೋದು ಸಾಧ್ಯವಿಲ್ಲ ಇದಕ್ಕೆ ಒತ್ತು ನೀಡಿದ ಸಿದ್ಧಾಂತವೇ ನ್ಯೂ ಕ್ರಿಟಿಸಿಸಮ್ ಐ ರಿಚರ್ಡ್ ಒಬ್ಬ ಬಹಳ ದೊಡ್ಡ ಕ್ರಿಟಿಸಿಸಮ್ ಮಾಡಿದಂತಹ ವ್ಯಕ್ತಿಯಾಗಿದ್ದರು ಕ್ರಿಟಿಕ್ ಆಗಿದ್ದರು ಅವರು ಸೈಕಾಲಜಿಯನ್ನು ಪ್ರಥಮ ಬಾರಿಗೆ ಲಿಟ್ರೇಚರ್ ಅಥವಾ ಪೋಯೆಟ್ರಿಯಲ್ಲಿ ತರ್ತಾರೆ ಅವರು ತನ್ನ ವಿದ್ಯಾರ್ಥಿಗಳ ಮೂಲಕ ಅನೇಕ ಪ್ರಯೋಗಗಳನ್ನು ಮಾಡಿದ್ದಾರೆ ಅವರ ಒಂದು ಪ್ರಯೋಗ ಹೇಗಿತ್ತು ಅಂದರೆ ಒಬ್ಬ ಪೋಯೆಟ್ ಇದ್ರು ಅವರ ಹೆಸರು ಹೆನ್ರಿ ವರ್ಡ್ಸ್ವರ್ತ್ ಲಾಂಗ್ ಫೆಲೋ ಅವರ ಪುಸ್ತಕದಿಂದ ಆ ಆತರ್ನ ಹೆಸರನ್ನು ಇರೇಸ್ ಮಾಡಿ ಮಕ್ಕಳ ಕೈಗೆ ಕೊಡ್ತಾರೆ ಆ ಕವಿತೆಯನ್ನು ಅನಲೈಸ್ ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಂದರೆ ಅವರ ಪ್ರಕಾರ ಅವರ ನ್ಯೂ ಕ್ರಿಟಿಸಿಸಮ್ ವಾದದ ಪ್ರಕಾರ ಒಂದು ಕೃತಿಯಲ್ಲಿ ಕವಿಯ ಪಾತ್ರ ಮುಖ್ಯ ಅಲ್ಲ ಬದಲಾಗಿ ಟೆಕ್ಸ್ಟ್ನ ಪಾತ್ರ ಬಹಳ ಮುಖ್ಯ ಎನಿಸ್ತದೆ ಸ್ಟೂಡೆಂಟ್ಸ್ಗೆ ಆ ರೈಟರ್ನ ಹೆಸರು ಗೊತ್ತಿಲ್ಲದೆ ತಮ್ಮದೇ ಆದ ಒಂದಿಷ್ಟು ಯೋಚನಾ ಲಹರಿಗಳನ್ನು ಕೃತಿಯ ಮೇಲೆ ಮಾಡ್ತಾರೆ ಐ ಎ ರಿಚರ್ಡ್ ಅವರು ತನ್ನ ಸಿದ್ಧಾಂತವನ್ನು ಮುಂದುವರಿಸಿ ಹೇಳ್ತಾರೆ ಎರಡೂ ರೀತಿಯಲ್ಲಿ ಲ್ಯಾಂಗ್ವೇಜ್ ಯೂಸ್ ಆಗುತ್ತೆ ಮೊದಲನೇ ಯೂಸ್ ಬಂದು ಸೈಂಟಿಫಿಕ್ ಯೂಸ್ ಎರಡನೇದು ಎಮೋಟಿವ್ ಯೂಸ್ ಫಾರ್ ಎಕ್ಸಾಂಪಲ್ ನಾವು ಒಂದು ಕುರ್ಚಿ ಎನ್ನುವ ಪದವನ್ನು ತಗೊಂಡ್ರೆ ಕನ್ನಡದಲ್ಲಿ ಕುರ್ಚಿ ಅಥವಾ ಚೇರ್ ಅಂತ ಇಂಗ್ಲೀಷಲ್ಲಿ ಏನು ಹೇಳ್ತೇವೆ ಅದನ್ನು ತಗೊಂಡ್ರೆ ಅದು ಎರಡು ರೀತಿಯಲ್ಲಿ ವರ್ಕ್ ಆಗುತ್ತೆ ನಾವು ಮೆಟೀರಿಯಲ್ ಆಗಿ ತಗೊಂಡ್ರೆ ಅದೊಂದು ವುಡ್ಡಿಂದ ಮಾಡಲ್ಪಟ್ಟ ಅಥವಾ ಒಂದು ಪ್ಲಾಸ್ಟಿಕ್ಕಿಂದ ಮಾಡಲ್ಪಟ್ಟ ಒಂದು ಮೆಟೀರಿಯಲ್ ಒಂದು ಟೂಲ್ ಆಗಿರ್ತದೆ ಹಾಗೆ ಪೊಲಿಟಿಕಲ್ ಆಗಿ ತಗೊಂಡ್ರೆ ಅದೊಂದು ಅಧಿಕಾರ ಪವರ್ ಅಥವಾ ಪೊಸಿಷನನ್ನು ತೋರಿಸ್ತದೆ ವರ್ಡ್ ಒಂದೇ ಇದೆ ಆದರೆ ಅದರಲ್ಲಿ ಬರುವ ಮೀನಿಂಗ್ ಇರ್ಬೋದು ಅದರ ಇಂಟೆನ್ಷನ್ ಇರ್ಬೋದು ಎರಡೂ ಬದಲಾಗಿದೆ ಸೈಂಟಿಫಿಕ್ ಯೂಸಲ್ಲಿ ಲ್ಯಾಂಗ್ವೇಜ್ನ ಸೈಂಟಿಫಿಕ್ ಯೂಸಲ್ಲಿ ಯಾವುದೇ ಇಮೋಷನ್ಸ್ ಅಥವಾ ಫೀಲಿಂಗ್ಸ್ ಇರೋದಿಲ್ಲ ಅಂತಹ ಫೀಲಿಂಗ್ಸ್ ಇರ್ಬೋದು ಇಮೋಷನ್ಸ್ ಇರ್ಬೋದು ಎಲ್ಲ ಕಾಣುವಂತಹದ್ದು ಇಮೋಟಿವ್ ಯೂಸಲ್ಲಿ ಸೈಂಟಿಫಿಕ್ ಯೂಸಲ್ಲಿ ಬರೀ ವೈಜ್ಞಾನಿಕತೆ ಇರ್ತದೆ ಹಾಗೆ ಪ್ರಯೋಗಶೀಲತೆಗೆ ಅವಕಾಶವಿದೆ ಎಕ್ಸಾಂಪಲ್ ನಾವು ಇಂಡಿಯಾದ ಕಾನ್ಸ್ಟಿಟ್ಯೂಷನ್ ಅನ್ನು ತಗೊಂಡ್ರೆ ಅಲ್ಲಿ ಸೈಂಟಿಫಿಕ್ ಯೂಸನ್ನು ಮಾಡಲಾಗಿದೆ ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಇದೆ ಶೆಡ್ಯೂಲ್ಸ್ ಇದೆ ಭಾಗಗಳಿದೆ ಯಾವುದೇ ಇಮೋಷನ್ಸ್ ಅಥವಾ ಫೀಲಿಂಗ್ಸಿಗೆ ಅವಕಾಶವಿಲ್ಲ ಆದರೆ ನೀವು ಯಾವುದಾದ್ರೂ ಪೋಯೆಟ್ರಿ ಓದೋದಿದ್ರೆ ಅಲ್ಲಿ ಬಹಳಷ್ಟು ರೀತಿಯ ಇಮೋಷನ್ಸ್ ಯೂಸ್ ಮಾಡಿರ್ತಾರೆ ಸೈಂಟಿಫಿಕ್ ಯೂಸಲ್ಲಿ ಡೈರೆಕ್ಟಾಗಿ ನಾವು ಅಬ್ಜೆಕ್ಟನ್ನು ಮೆನ್ಷನ್ ಮಾಡ್ತೇವೆ ಆದರೆ ಇಮೋಟಿವ್ ಯೂಸ್ ಅಥವಾ ಇಮೋಷನಲ್ ಯೂಸಲ್ಲಿ ಇಮೋಷನ್ಸ್ ಫೀಲಿಂಗ್ಸ್ ಎಲ್ಲ ಆ್ಯಡ್ ಆಗಿರುತ್ತದೆ ಹಾಗಾಗಿ ಪೋಯೆಟ್ರಿಗಳಲ್ಲಿ ಜಾಸ್ತಿಯಾಗಿ ಇಮೋಟಿವ್ ಯೂಸನ್ನು ಮಾಡಿರ್ತಾರೆ ಆದರೆ ಪೋಯೆಟ್ರಿಯಲ್ಲಿ ನಮಗೆ ಸೈಂಟಿಫಿಕ್ ಲ್ಯಾಂಗ್ವೇಜ್ ಯೂಸ್ ಸಿಗೋದಿಲ್ಲ ಲಿಟ್ರೇಚರ್ನಲ್ಲೇ ಬರುವಂತಹ ಕ್ರಿಟಿಸಿಸಮ್ನಲ್ಲಿ ನಾವು ಸೈಂಟಿಫಿಕ್ ಅನಾಲಿಸಿಸ್ ಮಾಡ್ತೇವೆ ಒಂದು ಕೃತಿಯ ಕುರಿತು ಅದರ ಡಿಟೇಲನ್ನು ಸ್ಟಡಿ ಮಾಡ್ತೇವೆ ಇದರಲ್ಲಿ ಕೂಡ ಸೈಂಟಿಫಿಕ್ ಯೂಸನ್ನು ಮಾಡಿರ್ತಾರೆ ಸೈಂಟಿಫಿಕ್ ಯೂಸಿಂದಾಗಿ ನಾವು ಒಂದು ಕೃತಿಯನ್ನು ಅನಲೈಸ್ ಮಾಡ್ತೇವೆ ನಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ ಎ ಐ ರಿಚರ್ಡ್ಸ್ ಅವರು ಬರೆದ ದ ಟೂ ಯೂಸಸ್ ಆಫ್ ಲ್ಯಾಂಗ್ವೇಜ್ನಲ್ಲಿ ಟೆಕ್ಸ್ಟ್ನಲ್ಲಿ ಈ ಇನ್ಫಾರ್ಮೇಷನ್ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಲೆವೆಲಲ್ಲಿದೆ ಅದನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡುವ ಪ್ರಯತ್ನ ಮಾಡಿದ್ದೇನೆ ಈ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ವಿವರಣೆ ಹೇಗಿತ್ತು ಎನ್ನುವುದನ್ನು ಧನ್ಯವಾದಗಳು